ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾನಸ್ತೋ ಕೇತನಯೇ ಮಾನ ಆಯೋ ಮಾನೋ ಗೋಷು ಮಾನೋ ಅಶ್ವೇಶುರೀರಿಷಃ ವೀರಾನ್ ಮಾನೋ ರುದ್ರ ಭಾಮಿತೋ ವಧೀರ್ ಹವಿಷ್ಮಂತ ಸದಮಿತ್ವಾ ಹವಾಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮ ಮನಸ್ಸು, ಶರೀರ, ಕುಟುಂಬ, ಧನ ಸಂಪತ್ತು ಬಲಿಷ್ಠವಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಹಾಗೂ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ, ಯಾವ ರೀತಿಯಾದಂತಹ ಒಂದು ಶುಭ ಫಲ ಅಶುಭ ಫಲ ಅನ್ನುವಂಥದ್ದು ಕಾಣಬಹುದು ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಹಲವಾರು ಬದಲಾವಣೆಗಳು ಮಕರ ರಾಶಿಯಲ್ಲಿ, ಹಲವಾರು ಬದಲಾವಣೆಗಳಿದೆ. ಸಂತಸದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಪೂರಕವಾದ ಪ್ರೇರಕವಾದ ಕೆಲವೊಂದು ಬದಲಾವಣೆಗಳನ್ನು ನಾವೇ ಮಾಡಿಕೊಳ್ಬೇಕು. ನೋಡಿ, 9ನೇ ತಾರೀಕು ಬುಧ ವಕ್ರಿಯಾಗಿ 3ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ 13ನೇ ತಾರೀಕು ರವಿ 4ನೇ ಮನೆಗೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಸುಖಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ 23ನೇ ತಾರೀಕು ಕುಜ ತೃತೀಯ ಭಾವ 3ನೇ ಭಾವಕ್ಕೆ ಬರ್ತಾ ಇದ್ದರೆ ಇದು ತುಂಬ ಒಳ್ಳೆಯದು. 24ನೇ ತಾರೀಕು ಶುಕ್ರ ಚತುರ್ಥ ಭಾವಕ್ಕೆ ಬರ್ತಾರೆ, ಇದು ಕೂಡ ಮಕರ ರಾಶಿಯವ್ರಿಗೆ ಒಳ್ಳೆಯದು. ಇನ್ನು 30ನೇ ತಾರೀಕು ಗುರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ರಾಶಿಯಿಂದ, ಅತ್ಯಂತ ಸಂತೋಷ ಪಡುವಂತಹ ಸಂದರ್ಭ ಪ್ರಾರಂಭ ಆಗುತ್ತೆ ನಿಮಗೆ. ಗುರುಬಲ ಅನ್ನುವಂಥದ್ದು ಮಕರ ರಾಶಿಯವ್ರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಸಾಡೆ ಸಾತಿ ಅಂತ್ಯ ಭಾಗ ನಡೀತದೆ. ಇನ್ನು ಕೇವಲ 1 ವರ್ಷ ಇದೆ ಕಾಣೆ ಸಾತಿ, ಎಕ್ಸಾಕ್ಟ್ಲಿ 1 ಇಯರ್. ಬರೋ ವರ್ಷ ಮಾರ್ಚ್ 28, 2025 ಸಾಡೆ ಸಾತಿ ಸಂಪೂರ್ಣ ಸಮಾಪ್ತಿ. ಹಾಗಾಗಿ ಅಂತ್ಯ ಶನಿಯಲ್ಲಿ ಇದ್ದೀರಿ ನೀವು, ಕೊನೆ ಭಾಗ, ಕೊನೆ ಶನಿಯಲ್ಲಿ ಇದ್ದೀರಾ. ಈ ಅಂತ್ಯ ಶನಿ ಪ್ರಭಾವ ಅನ್ನುವಂಥದ್ದು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ಬಟ್ ಕೊನೆಗಾಗಿ ಶನಿ ಬಿಟ್ಟು ಹೋಗೋ ಟೈಮಲ್ಲಿ ಭಾಳ ಒಳ್ಳೆ ಫಲವನ್ನು ಕೊಡ್ತಾರೆ. ಯಾವುದಕ್ಕೂ ಇರಲಿ, ಸಾಡೆ ಸಾತಿ ಅಂತ್ಯ ಶನಿ ಅಲ್ವಾ. 6ನೇ ತಾರೀಕು ಶನಿ ಪ್ರದೋಷ ಇದೆ. ಏಪ್ರಿಲ್ 6ನೇ ತಾರೀಕು ಶನಿ ಪ್ರದೋಷ. ಅವತ್ತಿನ ದಿನ ಯಾರ್ಯಾರು ಮಕರ ರಾಶಿಯವರಿದ್ದೀರಾ, ಅಷ್ಟೂ ಜನ ಶಿವಾಲಯಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ನಂದಿ ಹಾಗೂ ಶಿವನಿಗೆ ಮಾಡುವಂತಹ ಅಭಿಷೇಕದಲ್ಲಿ ಪಾಲ್ಗೊಳ್ಳಿ. ಸಂಜೆ ಮಾಡುವಂತಹ ಪೂಜೆ, ಅವತ್ತು ಸಂಜೆ ಅಭಿಷೇಕವನ್ನು ನೋಡಿ ಆ ನಂದಿಯ 2 ಕೊಂಬಿನ ಮಧ್ಯದಲ್ಲಿ ಪರಮೇಶ್ವರನ ಮೂರ್ತಿಯನ್ನು ದರ್ಶನ ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ 50% ಉಗ್ರತ್ವ ಅನ್ನೋದು ಕಡಿಮೆ ಆಗುತ್ತೆ. ಅಂತ್ಯ ಶನಿಯ ಉಗ್ರತ್ವ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು 19ನೇ ತಾರೀಕು ಶುಕ್ರ ಜಯಂತಿ ಇದೆ, ನಿಮಗೇನು ಶುಕ್ರ ಶಾಂತಿಯ ಅವಶ್ಯಕತೆ ಇಲ್ಲ. ಏಪ್ರಿಲ್ 8 ಅಮಾವಾಸ್ಯೆ, ಏಪ್ರಿಲ್ 23 ಪೌರ್ಣಮಿ. ಅವತ್ತು ಬೆಂಗಳೂರು ಕರಗ ಅಂದರೆ ಆದಿಶಕ್ತಿ ದ್ರೌಪದಿ ದೇವಿಯ ಕರಗ ಮಹೋತ್ಸವ ನಡೆಯುತ್ತೆ. ನಗರತೃಪೇಟೆಯಲ್ಲಿರ್ತಕ್ಕಂಥ ದ್ರೌಪದಿ ಸಮೇತ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವ. ನಾಡಿನ ಸಮಸ್ತ ವೀಕ್ಷಕರು ಪಾಲ್ಗೊಂಡು ಆದಿಶಕ್ತಿ ಅನುಗ್ರಹವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಸರಿ, ಹಾಗಿದ್ದರೆ ಮಕರ ರಾಶಿಯವರಿಗೆ ಈ ಒಂದು ತಿಂಗಳು ಗುರುಬಲ ಇರಲ್ಲ. ಈ ಏಪ್ರಿಲ್ ತಿಂಗಳು ಗುರುಬಲ ಇರಲ್ಲ. ಅದೇ ಏಪ್ರಿಲ್ 30 ಆದಮೇಲೆ ಬರೋ ತಿಂಗಳು ಮೇ 1 1 ವರ್ಷ ಕಾಲ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ಗುರುಬಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾದರೆ ಏಪ್ರಿಲ್ ತಿಂಗಳು ಹೇಗಿರುತ್ತೆ ನೋಡಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ದ್ವಿತೀಯ ಭಾವದಲ್ಲಿದ್ದಾರೆ, 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆಯಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ಅನ್ನುವಂಥದ್ದು ಈಗಾಗಲೇ ನಿಮಗೆ ಕಾಣ್ತಾ ಇದೆ, ಕಾಡ್ತಾ ಇದೆ. ಅದರಿಂದ ಹೆಚ್ಚು ಸಮಸ್ಯೆ ಒಳಗಾಗಿದ್ದೀರಾ. ಸ್ಲೋವಾಗಿ ಆ ಸಮಸ್ಯೆಗಳು ದೂರ ಆಗ್ತಾ ಇದೆ. ಒಂದು ಹಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರ ಮುಖಾಂತರ ನಿಮಗೆ ಭಾಳ ಒಳ್ಳೆ ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ಗುರು ಇದ್ದಾರೆ. ಈ ತಿಂಗಳು ನಿಮಗೆ ಗುರುಬಲ ಇಲ್ಲ ಅಷ್ಟೇ, ಆದರೆ ಗುರು ಇರುವ ಸ್ಥಾನ ಬಂದು ಚತುರ್ಥ ಭಾವ ಸುಖ ಸ್ಥಾನದಲ್ಲಿದ್ದಾರೆ. ಹಾಗೆ ಸೂರ್ಯನೂ ಅದೇ ಮನೆಗೆ ಬರ್ತಾರೆ. 4ನೇ ಮನೆಗೆ ಸೂರ್ಯ ಹಾಗೂ ಗುರು ಬಂದರೆ ಏನು ಫಲ ಗೊತ್ತಾ, ಎಂಥ ಅದ್ಭುತವಾದಂಥ ಫಲ ಹೇಳುತ್ತೆ ಅಂದರೆ, 4ನೇ ಮನೆಗೆ ಸೂರ್ಯ ಬಂದಾಗ ರವಿಯು ಚತುರ್ಥದಲ್ಲಿದ್ದರೆ
ಸುಖವು ವೃದ್ಧಿಯಾಗುತ್ತೆ. ಉಚ್ಚ ಸ್ಥಾನವಾದ್ದರಿಂದ ಮನಸ್ಸು ಸಂತೋಷವಾಗಿ, ದೇಹ ಬಲಿಷ್ಠವಾಗಿ, ಚರ್ಮ, ಕಣ್ಣು, ಹೃದಯ ಸಂಬಂಧಪಟ್ಟಂಥ ವ್ಯಾಧಿಗಳು ದೂರ ಆಗುತ್ತೆ, ವಾಹನ ವೃದ್ಧಿ ಆಗುತ್ತೆ, ಒಳ್ಳೆಯ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅಧಿಕಾರ ಅನ್ನುವಂಥದ್ದು ಸಿಗುತ್ತೆ. ಪ್ರೈವೇಟ್ ಉದ್ಯೋಗ ಹಾಗೂ ಗೌರ್ಮೆಂಟ್ ಉದ್ಯೋಗದಲ್ಲಿ ಕೂಡ ಹೆಚ್ಚಿನ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಕೂಲಿ ಕೆಲಸ ಮಾಡುವಂಥವರು, ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವರು, ಹೂವು, ಹಣ್ಣು, ತರಕಾರಿ ಮತ್ತು ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಿಫ್ಟ್ ಐಟಮ್ಸು, ಟಾಯ್ಸು, ಫ್ಯಾನ್ಸಿ ಸ್ಟೋರು, ಸ್ಟೇಷನರಿ ಇತ್ಯಾದಿ ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನೀವು ಹೇಳಬೇಕಂದ್ರೆ ಒಂದು ಎಳ್ನೀರು ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಬೀದಿ ಬದಿಯಲ್ಲಿ ಊಟವನ್ನು ಮಾರಿ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥವ್ರಿಗೂ ಕೂಡ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಉದ್ಯೋಗ ಅನ್ನುವಂಥದ್ದು ಬಹಳ ಸ್ಥಿರತೆಯನ್ನು ಕಾಣುತ್ತೆ. ಉದ್ಯೋಗದಲ್ಲಿ ಏನು ಬದಲಾವಣೆ ಮಾಡಬೇಡಿ. ಮೇ ನಂತರ ಉದ್ಯೋಗದಲ್ಲಿ ತನ್ನಷ್ಟು ತಾನೇ ಬದಲಾವಣೆ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ಪರಿಹಾರ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಮಕರ ರಾಶಿಯವ್ರಿಗೆ ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ, ಕೈಗೆತ್ಕೊಂಡಂಥ ಕೆಲಸಗಳು ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ಅಡಚಣೆಗಳು ಬರುತ್ತೆ. ಆದರೆ ಆ ಅಡಚಣೆಗಳು ಕೇವಲ ಸ್ವಲ್ಪ ದಿನಗಳು ಮಾತ್ರ, ಅದಾದಮೇಲೆ ಅದು ಇಮಿಡಿಯೇಟ್ ಆಗಿ ನಿಮಗೆ ಪಾಸಿಟಿವ್ ಆಗಿ ಬದಲಾವಣೆ ಆಗಿ ನಿಮಗೆ ಸಕ್ಸಸ್ ಅನ್ನು ನೀವು ಕಾಣ್ತೀರಾ. ಮಕರ ರಾಶಿಯವ್ರಿಗೆ ಅಸುಖವನ್ನು ದೂರ ಮಾಡಿ ಸುಖವನ್ನು ಕೊಡ್ತಾನೆ ಸೂರ್ಯ. ಮತ್ತು ವಿಶೇಷವಾದಂಥ ಅಭಿವೃದ್ಧಿಯನ್ನು ಕೊಡುವಂಥದ್ದು, ಏನೇ ರೋಗಗಳಿದ್ರೂ ನಿವೃತ್ತಿ ಮಾಡಿ, ನಿಮಗೆ ವಂಚನೆ ಆಗುವಂಥ ಪರಿಸ್ಥಿತಿ ಇದ್ದರೆ, ಮೋಸ ಆಗುವಂಥ ಪರಿಸ್ಥಿತಿ ಇದ್ದರೆ ಇದನ್ನು ತಡೆದು ಮಂತ್ರಶಾಸ್ತ್ರ ಇತ್ಯಾದಿಗಳಿಂದ ನಿಮಗೆ ಒಳ್ಳೆಯದನ್ನು ಮಾಡುವಂಥದ್ದು. ಧನವೃದ್ಧಿ ಮತ್ತು ಸ್ವಂತ ಗ್ರಹ ವಾಸ, ಬಂಧು ನಿಮಗೆ ಪೂಜ್ಯರಾಗ್ತಾರೆ, ಮತ್ತು ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿಯಾಗಿ, ತಾಯಿಯ ಆಶೀರ್ವಾದ, ಭೂಮಿಯ ಅಭಿವೃದ್ಧಿ, ಸರ್ವ ವಿಧದ ಆಪತ್ತುಗಳು ದೂರವಾಗಿ ಸಂಪತ್ತು ವೃದ್ಧಿ ಆಗುವಂಥದ್ದು, ಇವೆಲ್ಲವನ್ನು ರವಿ ನಾಲ್ಕನೇ ಮನೆ ಇದ್ದಾಗ ನೋಡ್ಬೋದು, ಗೋಚಾರದಲ್ಲಿ ಉಚ್ಚ ಸ್ಥಾನದಲ್ಲಿ. ಇನ್ನು ಗುರು ನಾಲ್ಕನೇ ಮನೆ ಇದ್ದಾಗ, ಬಂಧವು ಮಾತೃ ಸಹೃತ್ ಪರಿಶುತ ಸ್ತ್ರೀ ಸೌಖ್ಯ ಧನಾನ್ವಿತ ಅಂತ ಹೇಳಿ ಶ್ಲೋಕ ಎನ್ನುವಂತೆ, ಗೋಚಾರದಲ್ಲಿ ಮಕರ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಗುರು ಇದ್ದು ಅದು ಮಿತ್ರಸ್ಥಾನವಾದ್ರಿಂದ ತಾಯಿ, ಮಿತ್ರರು, ಮಕ್ಕಳು ಎಲ್ಲ ಸ್ತ್ರೀ ಸಂಪತ್ತಿನಿಂದ ವೃದ್ಧಿ ಆಗತ್ತೆ. ಬೃಹತ್ ಜಾತಕದಲ್ಲಿ ಬಹಳ ಸ್ಪಷ್ಟವಾಗಿದೆ, ಚತುರ್ಥ ಕೇಂದ್ರ ಸ್ಥಾನ, ಹಾಗರಿಂದ ಗುರುವಿನಿಂದ ಸುಖಿ ಅನ್ನುವಂತಹ ಒಂದು ಪದ ಏನ್ ಹೇಳುತ್ತೆ, ಅತಿಥಿ ಸತ್ಕಾರ ಹೆಚ್ಚು ಮಾಡ್ತೀರಾ, ಅನ್ನದಾನಗಳನ್ನು ಹೆಚ್ಚು ಮಾಡ್ತೀರಾ, ರಾಜ ಹಾಗೂ ಬಂಧುಗಳಿಂದ ಮಾನ್ಯರ ಪಡಿತೀರಾ, ಅಧಿಕವಾದ ಭೋಗಗಳು ಸಂಪತ್ತು ವೃದ್ಧಿಯಾಗತ್ತೆ, ಮತ್ತೆ ಹಸುಗಳ ದರ್ಶನದಿಂದ ಪುಣ್ಯಫಲ, ಕುದುರೆಯ ಒಂದು ಸ್ಮರಣೆಯಿಂದ ಅಥವಾ ಹಯಗ್ರೀವರ ಪ್ರಾರ್ಥನೆಯಿಂದ ನಿತ್ಯ ಕುದುರೆಗಳನ್ನು ಅಂದರೆ ಅಶ್ವಗಳನ್ನು ದರ್ಶನ ಮಾಡೋದರಿಂದ ಸಮೃದ್ಧಿ ಆಗುತ್ತೆ. ವೇದ, ಮಂತ್ರ, ಶಾಸ್ತ್ರ, ಇತಿಹಾಸ, ಪುರಾಣ, ಕಾವ್ಯ, ನಾಟಕ, ಅಲಂಕಾರ ಇತ್ಯಾದಿಗಳಿಂದ ಶೋಭಾಯಮಾನವಾದಂಥ ಒಂದು ವಿದ್ಯಾಭ್ಯಾಸ ನಿಮಗೆ ಸಿಗುತ್ತೆ. ಎಸ್ಪೆಷಲಿ ರಿಲೇಟೆಡ್ ಟು ಇನ್ವೆಸ್ಟಿಗೇಷನ್ಸು, ಆಮೇಲೆ ಸೈಂಟಿಸ್ಟ್ಗಳಿಗೆ ಇವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತಾಯಿಯಿಂದ ಸುಖ, ಮಾನಸಿಕ ನೆಮ್ಮದಿ, ಸಂತೋಷ ಇವೆಲ್ಲವೂ ನಿಮಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಗುರು ಮತ್ತು ಸೂರ್ಯನಿಂದ ಸಿಗುತ್ತೆ. ಆದರೂ ಗುರುಬಲ ಇಲ್ಲ, ಗುರುಬಲ ಇಲ್ಲದೇನೆ ಇಷ್ಟು ಒಳ್ಳೆಯ ಫಲ ನಿಮಗೆ. ಗುರು ಬಂದು 12ನೇ ಮನೆ ಅಧಿಪತಿ ಹಾಗೂ ಧೈರ್ಯಾಧಿಪತಿ, ನಿಮಗೆ ಒಳ್ಳೆ ಫಲನೇ ಕೊಡ್ತಾರೆ. 50% ಒಳ್ಳೆ ಫಲದಲ್ಲೇ ಇದ್ದೀರಾ. ಇನ್ನು 100% ಆಗೋಕ್ಕೆ ಏಪ್ರಿಲ್ ತಿಂಗಳ 30ನೇ ತಾರೀಕವರೆಗೂ ನೀವು ಕಾಯಬೇಕು. ಯಾವುದೇ ಗುರು ಗೋಚಾರ ಫಲ ಶಾಂತಿ ಬೇಕಿಲ್ಲ, ಯಾವುದೇ ಶಾಂತಿ ನಿಮಗೆ ಅವಶ್ಯಕತೆ ಬರಲ್ಲ. ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ, ಮೂಲ ಜಾತಕದಲ್ಲಿ ಏನಾದರೂ ಗುರು ಇನ್ನಷ್ಟು ಬಲಿಷ್ಠವಾಗಿದ್ದರೆ ಬಹಳ ವಿಶೇಷವಾದ ಫಲವನ್ನು ಅನುಭವಿಸ್ತೀರಾ. ಆ ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ, ವೇದಿಕ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಕಲ ಸೌಕರ್ಯವು, ಶಕ್ತಿಯು ಸಾಧ್ಯವಾಗುತ್ತದೆ. ಇನ್ನು ಗುರು ಆಯಿತು ಅಂದರೆ ಅಕಸ್ಮಾತ್ ಏನಾದರೂ ನಿಮಗಿಲ್ಲ, ನಾನು ಗುರು ಶಾಂತಿ ಮಾಡಿಸ್ತೀನಿ, ಗುರು ಪೂಜೆ ಮಾಡ್ತೀನಿ, ಗೋಚಾರ ಫಲದ ಪರಿಹಾರ ಮಾಡ್ಕೋತೀನಿ ಅಂತಂದರೆ ಮಾಡ್ಬೋದು. ನೀವು ಏನಾದರೂ ನಿಮ್ಮ ಮನೆ ಸುತ್ತಮುತ್ತ ದೇವಸ್ಥಾನಗಳು ಯಾವುದೇ ಇದ್ದರೆ ಸಾಮೂಹಿಕವಾಗಿ ಗುರು ಶಾಂತಿ ಹೋಮ ಏಪ್ರಿಲ್ 30ನೇ ತಾರೀಕು ಮಾಡ್ತಾರೆ. ಅವತ್ತಿನ ದಿನ ಬೇಕಾದ್ರೆ ನೀವು ಸಂಕಲ್ಪಕ್ಕೆ ಒಂದು 500,000 ಒಂದು ಚೀಟಿ ಇಟ್ಟಿರ್ತಾರೆ, ಅದು ಮಾಡಿಸಿ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಹೇಳಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಸ್ಬೋದು. ಅಕಸ್ಮಾತ್ ಎಲ್ಲೂ ಸಿಕ್ಕಲಿಲ್ಲ ಅಂತಂದರೆ ನಿಮಗೋಸ್ಕರ ನಾವು 333 ರೂಪಾಯಿಗೆ 333 ರುಪೀಸ್, ನ್ಯೂಮರಾಲಜಿ ಪ್ರಕಾರ 3 ಅನ್ನುವಂಥ ಸಂಖ್ಯೆ ಬಂದು ಗುರುಗೆ ಸಂಬಂಧಪಟ್ಟದ್ದು, ಆ ಒಂದು ಸಂಖ್ಯೆ ಅನುಸಾರವಾಗಿ ನಾವು 333 ರೂಪಾಯಿ ಚಾರ್ಜ್ ಮಾಡಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು. ಇದನ್ನು ನೀವು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಲ್ಲಿ ಅದನ್ನು ಕಾಲ್ ಮಾಡಿದ್ರೆ ನಿಮಗೆ ತಿಳಿಸ್ತಾರೆ. ನೀವು 333 ರೂಪಾಯಿ ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಹೇಳಿ ಅಡ್ರೆಸ್ಸನ್ನು ನೀವು ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಪ್ರಸಾದ ಬರುತ್ತೆ, ರಕ್ಷೆ, ಮಂತ್ರ, ಅಕ್ಷತೆ, ದಾರ ಬರುತ್ತೆ. ಹಾಗಾಗಿ ಗುರು ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೋದು. ಮ್ಯಾಂಡೇಟ್ರಿ ಪಾಲ್ಗೊಳ್ಳೇಬೇಕು, ಆ ಥರದ್ದೇನಿಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ. ನಾನು ಕಮರ್ಷಿಯಲ್ ಆಗಿ ನಮ್ಮಲ್ಲೇ ಮಾಡಿಸಿ ಅಂತ ಕೂಡ ನಾನು ಹೇಳಲ್ಲ. ನಿಮಗೆ ಅನುಕೂಲ ಆಗಲಿಲ್ಲ ಅಕ್ಕಪಕ್ಕದಲ್ಲಿ ಅಂದರೆ ಮಾಡಿಸಿ, ತೊಂದರೆ ಇಲ್ಲ, ನಮ್ಮ ಕಡೆ ಅವಕಾಶ ಇದೆ. ಇನ್ನು ಚತುರ್ಥ ಭಾವದಲ್ಲಿ ಈ ಇದ್ದಂಥ 2 ಗ್ರಹಗಳ ಬಗ್ಗೆ ತಿಳ್ಕೊಂಡ್ರಿ. 3ನೇ ಭಾವದಲ್ಲಿ ಯಾರ್ಯಾರು, ರಾಹು, ಶುಕ್ರ
ಮತ್ತು ಕುಜ ಬುಧ ನಾಲ್ಕು ಗ್ರಹಗಳಿದ್ದಾರೆ. ಒಂದು ಉಚ್ಚ ಗ್ರಹದ ಜೊತೆಗೆ ನೀಚ ಗ್ರಹ ಸೇರಿದಾಗ ನೀಚಭಂಗ ರಾಜಯೋಗವಾಗುತ್ತೆ. ಹಾಗಾಗಿ ಬುಧ ಅಲ್ಲಿ ನೀಚತ್ವ ಇದ್ದರೂ ಕೂಡ ಶುಕ್ರ ಉಚ್ಚನಾಗಿದ್ದರಿಂದ ಬುಧ ಮತ್ತು ಶುಕ್ರರ ಒಂದು ಸಂಬಂಧ ನೀಚತ್ವ ನಿವೃತ್ತಿಯಾಗಿ ರಾಜಯೋಗ ಪ್ರಾಪ್ತಿ ಹೇಗೆ ಅಂತ ನೋಡೋಣ. ಕುಜ ಮೂರನೇ ಮನೆಯಲ್ಲಿದ್ದೆ ಶೂರ ಸುಖಿ ಸತ್ಕೀರ್ತಿವಂತರಾಗ್ತೀರಾ. ಭ್ರಾತೃಕಾರಕ ಅಂದರೆ ಸಹೋದರ ಸಹೋದರಿಯ ಮಧ್ಯೆ ಇರುವಂಥ ಸಮಸ್ಯೆಗಳು ದೂರವಾಗುತ್ತೆ. ಮತ್ತು ಏನೇ ಕಷ್ಟಗಳು ಬಂದರೂ ಕೂಡ ನಿವೃತ್ತಿ ಮಾಡುವಂಥ ಶಕ್ತಿ ಇರುತ್ತೆ. ಮತ್ತು ನೋಡಿ, ಕುಜನು ಉಚ್ಚನು ಸ್ವಕ್ಷೇತ್ರವೋ ಅಥವಾ ಮಿತ್ರಸ್ಥಾನದಲ್ಲಿದ್ದರೆ ಧನಿಕರಾಗುತ್ತೀರಾ, ಮಿತ್ರಸ್ಥಾನದಲ್ಲಿರೋದ್ರೆ ಧನಿಕರಾಗ್ತೀರಾ, ಪರಿವರ್ತನ ಯೋಗ ಪ್ರಾಪ್ತಿಯಾಗುತ್ತೆ ಗುರು ಮತ್ತು ಕುಜನ ಮಧ್ಯೆ. ಹಾಗಾಗಿ ಸ್ವಕ್ಷೇತ್ರದ ಫಲಗಳು. ತೃತೀಯದಲ್ಲಿ ಕುಜ ಒಂದು ಇನ್ನಷ್ಟು ಬಲಿಷ್ಠವಾದಂಥ ಫಲ ಕೊಟ್ಟು ಒಳ್ಳೆ ಸೇನಾಧಿಪತಿ ಡಿಫೆನ್ಸಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ಪೊಲೀಸು ಇತರ CBI ಇತ್ಯಾದಿಗಳಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ಆರ್ಟಿಫಿಷಿಯಲ್ ಆಗಿ ನೀವೇನಾದರೂ ಕೂಡ ಸಕ್ಸಸ್ ಮಾಡ್ಕೊಳ್ಬೋದು. ಇದಕ್ಕೆಲ್ಲ ಸಂಬಂಧಪಟ್ಟದ್ದು ತುಂಬ ಚೆನ್ನಾಗಿದೆ. ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಚೆನ್ನಾಗಿರುತ್ತೆ. ಇನ್ನು ಬೃಹತ್ ಜಾತಕದಲ್ಲಿ ಬುಧ ನಾಲ್ಕನೇ ಮನೆ ಇನ್ನು ಬೃಹತ್ ಜಾತಕದಲ್ಲಿ ಬುಧ ಗೋಚಾರದಲ್ಲಿ ಮೂರನೇ ಮನೆಯಲ್ಲಿದ್ದಾಗ ಪ್ರಖಲ ಅನ್ನುವಂಥ ಒಂದು ಫಲವನ್ನು ಹೇಳುತ್ತೆ. ಏನಂದರೆ, ಸ್ಪಷ್ಟವಾದ ಮಾತು, ಚಿಂತನೆ ಬಹಳ ಬುದ್ಧಿ, ಮೃಷ್ಟಾನ್ನ ಭೋಜನ ಮತ್ತು ವಿಶೇಷವಾದಂಥ ಅನುಕೂಲಗಳ ಪ್ರಾಪ್ತಿ. ಲ್ಯಾಂಗ್ವೇಜಸ್ಸನ್ನು ಕಲಿಬೋದು, ಹ್ಯಾಂಡ್ ರೈಟಿಂಗನ್ನು ಕಲಿಬೋದು. ಲ್ಯಾಂಗ್ವೇಜಸ್ ನೀವು ಕಲಿಯೋಕೆ ಶುರು ಮಾಡಿದ್ರೆ ಭಾಳ ಒಳ್ಳೆಯ ಫಲ ಕೊಡ್ತಾರೆ ಬುಧ. ಜೊತೆಗೆ ಬುದ್ಧಿವಂತರು ಸರ್ವಸುಸ್ತಾನ ರಿಲೇಟೆಡ್ ಬುದ್ಧಿವಂತರು ಹಾಗೂ ಸರ್ವ ಸಾಧಕರು ಆಗ್ತೀರಾ. ನೈಸರ್ಗಿಕವಾಗಿ ನಿಮಗೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಅಂತ ಬುಧ ಮಕರ ರಾಶಿಯವರಿಗೆ ತೃತೀಯದಲ್ಲಿರತಕ್ಕಂಥದ್ದು, ಅದು ನೀಚಭಂಗ ರಾಜಯೋಗ ಆಗಿರ್ತಕ್ಕಂಥದ್ದು ಒಳ್ಳೆ ಫಲ. ಮತ್ತು ಬೇರೆಯವರು ನಿಮ್ಮನ್ನು ಉಪಯೋಗಿಸ್ಕೊಂಡ್ಬಿಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಪತ್ರಿಕೋದ್ಯಮದಲ್ಲಿ ಹೆಚ್ಚು ಅಭಿವೃದ್ಧಿ, ಪ್ರಚಾರ ಮಾಧ್ಯಮಗಳಲ್ಲೂ ಕೂಡ ತುಂಬ ಅನುಕೂಲ ಪ್ರಾಪ್ತಿ. ಸಹೋದರರಿಗೂ ಮಿತ್ರರಿಗೂ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ, ವಿಶೇಷವಾದಂಥ ಅನುಕೂಲಗಳ ಪ್ರಾಪ್ತಿ. ಸ್ವಲ್ಪ ಗಂಟಲು ಸಂಬಂಧಪಟ್ಟಂಥ ಸಮಸ್ಯೆ ಬಂದು ಉಷ್ಣ ಶೀತಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಬುಧ ಆಯಿತು, ಶುಕ್ರ. ಶುಕ್ರ ತೃತೀಯದಲ್ಲಿದ್ದಾಗ ಅನೇಕ ಸಹೋದರಿ ರಿಟೇಕ್ ಶುಕ್ರ ತೃತೀಯದಲ್ಲಿದ್ದಾಗ ಅನೇಕ ಸುಖಗಳನ್ನು ನೀವು ಪಡೀತೀರಾ. ಮತ್ತು ಲೋಭಗಳು ನಿಮ್ಮಿಂದ ದೂರವಾಗುತ್ತೆ, ಕಪಟ ದೂರ ಆಗುತ್ತೆ, ಬಹಳ ವಿಲಾಸವಂತರಾಗ್ತೀರಾ. ಒಂಥರ ಒಳ್ಳೆಯ ಬಟ್ಟೆ, ಒಳ್ಳೆಯ ಪರ್ಫ್ಯೂಮ್ ಹಾಕ್ಕೊಂಡು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುವಂಥ ವ್ಯಕ್ತಿಗಳಾಗ್ತೀರಾ. ಭಯ ದೂರ ಆಗುತ್ತೆ, ಮತ್ತು ಆರೋಗ್ಯ ಅನ್ನುವಂಥದ್ದು ನಿಮಗೆ ವೃದ್ಧಿಯಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಂಪತ್ತು ನಿಮಗೆ ವೇಸ್ಟಾಗಿ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚು ದುಡ್ಡು ಖರ್ಚು ಮಾಡಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ರಾಹು ಮೂರನೇ ಮನೆಯಲ್ಲಿದ್ದರೆ ಮಾನವಂತರು, ದೃಢ ಬುದ್ಧಿ ಉಳ್ಳುವಂಥವರು, ಶ್ರೀಮಂತರು, ಪ್ರಯತ್ನಶೀಲರು, ಮತ್ತು ವಿಶೇಷವಾದಂಥ ಫಲ, ಬಹು ವೈಭವಯುತವಾದಂಥ ಜೀವನವನ್ನು ನಡೆಸುವಂಥ ಯೋಗ. ಸಹೋದರರಿಗೆ ಮಾತ್ರ ಸಣ್ಣ ಪುಟ್ಟ ರಾಹುವಿನಿಂದ ಸಮಸ್ಯೆಗಳಾಗ್ಬೋದು. ಮತ್ತು ಲ್ಯಾಂಗ್ವೇಜಸ್ ನಾನು ಹೇಳಿದ್ನಲ್ಲ, ತುಂಬ ಅದ್ಭುತವಾದಂಥ ಯೋಗ ಫಲ ಸಿಗುತ್ತೆ ಲ್ಯಾಂಗ್ವೇಜಸ್ಸನ್ನು ನೀವು ಕಲಿಯೋದ್ರಿಂದ. ಇನ್ನು ಜನರಲೈಸ್ ಆಗಿ ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ, ಮಕರ ರಾಶಿಯವರು ನೀವು ರೆಡ್ ಕಾರ್ಪೆಟ್ ಹಾಕಿ ಗುರುವಿನ ಸ್ವಾಗತ ಮಾಡಬೇಕು, ಆರತಿ ಇಟ್ಕೋಬೇಕು. April 3 ಗುರು ನಿನ್ನ ಅನುಗ್ರಹಪ್ಪ, ನನ್ನ ಮನೆಗೆ ಬಾಪ, ನನ್ನ ಜಾತಕಕ್ಕೆ ಬಾಪ, ನನ್ನ ಗೋಚಾರಕ್ಕೆ ಬಾಪ, ನನ್ನ ಜೀವನದಲ್ಲಿ ಬೆಳಕನ್ನು ಕೊಡಪ್ಪ ಅಂತ ಗುರುವಲ್ಲಿ ಪ್ರಾರ್ಥನೆ ಮಾಡಬೇಕು ನೀವು ಮಕರ ರಾಶಿಯಲ್ಲಿ. ಖಂಡಿತವಾಗಲೂ ಸಿದ್ಧಿ, ಖಂಡಿತವಾಗಲೂ ಸಿದ್ಧಿ. ಏಪ್ರಿಲ್ ತಿಂಗಳು ನಿಮ್ಗೆ ಚೆನ್ನಾಗಿದೆ ಇಲ್ಲ ಅಂತಿಲ್ಲ, ಮೇ ತಿಂಗಳಿಂದ ಇನ್ನೂ ಚೆನ್ನಾಗಿರುತ್ತೆ. ಕಾರಣ, April 30 ನಿಮಗೆ ಗುರುಬಲ ಪ್ರಾಪ್ತಿ. ಅದು ಎಷ್ಟನೇ ಮನೆ? 9 ಮನೆಗೆ ಬೀಳುತ್ತೆ. 9 ಮನೆ ಭಾಗ್ಯಸ್ಥಾನ, ಏನೇನು ಭಾಗ್ಯಗಳಿದೆಯೋ ಎಲ್ಲ ಭಾಗ್ಯಗಳನ್ನು ಅನುಭವಿಸುವಂಥ ಸ್ಥಾನ. ಆ ಸ್ಥಾನದಲ್ಲಿ ಸ್ವಲ್ಪ ನೀವು ಫಲವನ್ನು ಅಭಿವೃದ್ಧಿ ಪಡ್ಕೊಳ್ಬೋದು. ಜನರಲೈಸ್ ಆಗಿ ಹೇಳೋದಾದರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅನುಕೂಲವಾಗಿರುತ್ತೆ. ಹೊಸ ವಿಷಯಗಳನ್ನು ಸಂಗ್ರಹಿಸ್ತೀರಾ, ಹೊಸ ಕಾರ್ಯಗಳನ್ನು ಕೈಗೆತ್ಕೊಳ್ತೀರಾ. ವ್ಯಾಪಾರ ಹಾಗೂ ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು ಕಂಡುಬರುತ್ತೆ, ಪಾಸಿಟಿವ್ ಆಗಿರುತ್ತೆ. ಗೃಹ ನಿರ್ಮಾಣ ವಿಚಾರಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ, ಅದು ಕೂಡ ಪ್ಲಸ್ ಪಾಯಿಂಟು. ಬಂಧು ಮಿತ್ರರೊಂದಿಗೆ ಜಾಗರೂಕತರಾಗಿರಿ, ನಾನಾಗಲೇ ಪ್ರಾರಂಭ ಹೇಳಿದೆ, ಸ್ವಲ್ಪ ನಿಮ್ಮನ್ನು ಉಪಯೋಗಿಸ್ಕೊಂಡ್ಬಿಡ್ತಾರೆ ಅಂತ ಬೇಡ, ಹುಷಾರಾಗಿರಬೇಕು. ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುತ್ತೆ, ಎದುರಾದರೂ ಕೂಡ ನೀವು ಪೂರ್ಣ ಮಾಡಿಕೊಡ್ತೀರಾ. ಉದ್ಯೋಗದಲ್ಲಿ ಶ್ರಮಶೀಲತೆ ಹೆಚ್ಚಾಗುತ್ತದೆ, ಮತ್ತು ದೂರ ಪ್ರಯಾಣ ಮುಂದೂಡುವುದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ಚರ್ಚೆಗಳನ್ನು ಮಾಡುವಂಥದ್ದು ಒಳ್ಳೆಯದು. ದೈವಿಕ ಚಿಂತನೆ ಹೆಚ್ಚಾಗುತ್ತದೆ, ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು. ಪ್ರಯಾಣ ಸಮಯದಲ್ಲಿ ಹೊಸ ಪರಿಚಯಗಳು ನಿಮಗಾಗುತ್ತೆ, ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ. ದೀರ್ಘಾವಧಿಯ ಸಾಲ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಋಣ ಅಂದರೆ ಸಾಲ ನಿಮಗೆ ಕಡಿಮೆ ಆಗುತ್ತೆ.
ಉದ್ಯೋಗದಲ್ಲಿ ಒಳ್ಳೆ ವಾತಾವರಣ, ಶಾಂತಿಯುತವಾಗಿರ್ತಕ್ಕಂಥ ಅಭಿವೃದ್ಧಿ, ಹಳೆ ಸಾಲಗಳು ಕಮ್ಮಿ ಆಗ್ತಾ ಬರೋದ್ರಿಂದ ಒಂಥರ ಖುಷಿ, ಹೊಸ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ, ಆತ್ಮೀಯರಿಂದ ಆರ್ಥಿಕ ಸಹಾಯ ಸಿಗುತ್ತೆ, ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಕಠಿಣ ಪರಿಶ್ರಮದಿಂದ ಫಲ ನಿಮಗೆ ದೊರೆಯುತ್ತೆ, ಸಮಾಜದಲ್ಲಿ ಖ್ಯಾತಿ ಹೆಚ್ಚಾಗಿ ವ್ಯಾಪಾರದಲ್ಲಿ ಲಾಭವನ್ನು ಅಭಿವೃದ್ಧಿ ಪಡ್ಕೊಂಡು ಉದ್ಯೋಗದಲ್ಲಿ ಇರತಕ್ಕಂಥ ಸಮಸ್ಯೆಗಳು ದೂರ ಮಾಡಿಕೊಂಡು ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಮಾಡಿಕೊಂಡು ಸಂತೋಷವಾಗಿರ್ಬೋದು. ಮಕರ ರಾಶಿಯವರು, ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಬಹಳ ಅದ್ಭುತವಾಗಿದೆ. ಯುಗಾದಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಣೆ ಮಾಡಿ, ಗುರು ನಿಮ್ಮ ಮನೆಗೆ ಪ್ರವೇಶ ಆಗ್ತಾರೆ. ಅಂದರೆ ಅರ್ಥಾತ್ ನಿಮಗೆ ಗುರುಬಲ ಬರ್ತಾ ಇದೆ, ನಿಮ್ಮ ಮನೆಗೆ ಒಂಬತ್ತನೇ ಮನೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗ್ತಾ ಇದೆ. ಬೇಕಾದರೆ ಗುರುಶಾಂತಿ ಮಾಡ್ಕೊಳ್ಳಿ, ಮ್ಯಾಂಡೇಟರಿ ಇಲ್ಲ, ನಿಮ್ಗೆ ಅನುಕೂಲ ಇದೆ ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಮೂಲ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ಅಂತ ಕೂಡ ನೀವು ಯಾರಾದರೂ ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ, ವೇದಿಕ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಮಾಡಿಸ್ಕೊಂಡು ಗುರು ಏನಾದರೂ ಬಲಹೀನವಾಗಿದೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡು ಇನ್ನಷ್ಟು ಮತ್ತಷ್ಟು ಶುಭ ಫಲಗಳನ್ನು ಅನುಭವಿಸ್ತಾ ಸದಾಕಾಲ ಸುಖಿಯಾಗಿರಬೇಕು ಅನ್ನೋದು ಕೂಡ ನನ್ನ ಮೂಲ ಉದ್ದೇಶ ಆಗಿರುತ್ತೆ. ಮತ್ತೊಮ್ಮೆ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.